ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರದ ನಾಗರಿಕರಿಗೆ ಇನ್ನು ಮುಂದೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುವುದು ಅಂತ ಶಾಸಕ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ತುಮಕೂರು ನಗರದ ನಾಗರಿಕರಿಗೆ ಇನ್ನು ಮುಂದೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುವ ಬುಗಡನಹಳ್ಳಿ ಜಲಸಂಗ್ರಹದಲ್ಲಿ ನೀರಿನ ಕೊರತೆ ಜೊತೆಗೆ ಮಳೆ ಇಲ್ಲದ ಕಾರಣ ಪಂಪ್ ಮೂಲಕ ನೀರು ಸರಬರಾಜು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು. ಇದರಿಂದಾಗಿ ನಗರದ ನಾಗರಿಕರಿಗೆ ಇನ್ನು ಒಂದು ತಿಂಗಳ ಕಾಲ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುವುದು ಎಂದು ಹೇಳಿದರು. ನೀರಿಗೆ ಸಂಬಂಧಪಟ್ಟಂತೆ ಬೂಡ್ನಹಳ್ಳಿ ಕೆರೆನಲ್ಲಿ ಏನು ಒಂದು 75 MCFT ಅಷ್ಟು ನೀರಿತ್ತು, ಈಗ ತೀರಾ ಕಮ್ಮಿಯಾಗಿ ಆ ನೀರಿಂದ ನಾವೇನು ಪೈಪ್ ಮುಖಾಂತರ ಕೊಡ್ತಿದ್ವಿ ಅದು ಇನ್ನೂ ಕೊಡೋದಕ್ಕೆ ಅಸಾಧ್ಯ ಆಗಿದೆ. ಈ ಒಂದು ದೃಷ್ಟಿಯಿಂದ ತುಮಕೂರು ನಗರಕ್ಕೆ ಕೇವಲ ಇನ್ನು ಟ್ಯಾಂಕರ್ ಮುಖಾಂತರ ಮತ್ತು ಬೋರ್ವೆಲ್ ಮುಖಾಂತರ ನೀರು ಕೊಡೋದಕ್ಕೆ ಒಂದು ತಯಾರಿ ಮಾಡಲಾಗಿದೆ. ಕಾರ್ಪೊರೇಷನ್ ಕಮಿಷನರ್ಸು ಮತ್ತು ನಮ್ಮ ಕಾರ್ಪೊರೇಟರ್ಗಳೆಲ್ಲ ಸೇರಿ ಇವತ್ತು ಈ ಒಂದು ಯೋಜನೆ ಮಾಡಿ ಸುಮಾರು ಒಂದು 60 ಬೋರ್ವೆಲ್ಲು, ಇದರಲ್ಲಿ 35 ಹೊಸ ಬೋರ್ವೆಲ್ಲು ಮತ್ತು 25 ಹಳೆ ಇದ್ದಂಥ ಬೋರ್ವೆಲ್ಗೆ ರಿಬೋರ್ ಮಾಡಿ ನೀರು ಕೊಡುವಂಥ ವ್ಯವಸ್ಥೆನ ಈಗ ಟೆಂಡರ್ ಆಗಿದೆ. ಇವತ್ತು ನಾಳೆ ಎಲ್ಲ ಟೆಂಡರ್ ಓಪನ್ ಆಗಿ ಕೆಲಸ ಶುರು ಆಗ್ತದೆ ಮತ್ತು 60 ಟ್ಯಾಂಕರ್ಗಳನ್ನು ಇವತ್ತು ಕಾರ್ಪೊರೇಷನ್ ವತಿಯಿಂದ ಈ ಒಂದು ತುರ್ತು ಪರಿಸ್ಥಿತಿಗೆ ಏನು ನೀರಿನ ಒಂದು ಬವಣೆ ನಿಭಾಯಿಸೋದಕ್ಕೆ 60 ಟ್ಯಾಂಕರ್ಗಳನ್ನು ಮಹಾನಗರ ಪಾಲಿಕೆಯಿಂದ ಬಾಡಿಗೆಗೆ ತಗೊಂತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಜನತೆ ಸಹಕರಿಸಬೇಕು. ಕಳೆದ ಬಾರಿ ನಮಗೆ ಮೇ ಜೂನ್ನಲ್ಲೇ ದೊಡ್ಡ ಪ್ರವಾಹ ಏನು ಕೊಡಗು ಮತ್ತು ಮಲೆನಾಡಿನಲ್ಲಿ ಮಳೆ ಆಗಿದ್ದರಿಂದ ನಮಗೆ ಜೂನ್ನಲ್ಲೇ ನಮಗೆ ತುಮಕೂರು ಕೆರೆಗೆ ನೀರು ಬಂದಿತ್ತು. ತುಮಕೂರು ಅಂದರೆ ನಮ್ಮ ಬೂಡ್ನಹಳ್ಳಿ ಕೆರೆಗೆ ನೀರು ಬಂದಿತ್ತು. ಈ ಬಾರಿ ತಮಗೆ ಗೊತ್ತಿರೋ ಹಾಗೆ ಎಲ್ಲ ಉತ್ತರ ಕರ್ನಾಟಕದ ಜ್ವರ ಮಳೆ ಆಗ್ತಿದೆ. ನಮಗೆ ಬೇಕಾದಂಥ ಚಿಕ್ಕಮಗಳೂರು ಸಕಲೇಶ್ಪುರದಲ್ಲಿ ಮಳೆ ಕಮ್ಮಿ ಇದೆ. ಆದರೂ ಕೂಡ ಇನ್ನೇನು ಒಂದು ತಿಂಗಳಲ್ಲಿ ನನ್ನ ಲೆಕ್ಕ ಇವತ್ತಿನ ಪ್ರಕಾರ ಹೇಮಾವತಿ ನಮ್ಮ ಇಂಜಿನಿಯರ್ಸ್ ಹೇಳಿದ್ರ ಪ್ರಕಾರ ಇವತ್ತು ಗ್ರಾಸ್ ಲೆವೆಲ್ ಅಂದ್ರೆ ಡೆಡ್ ಸ್ಟೋರೇಜ್ ಸೇರಿ ಸುಮಾರು 15-16 TMC. ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ನಾಗರಿಕರು ಸಹಕರಿಸಬೇಕೆಂದು ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸರ್ಕಾರವು ಟಿಪ್ಪು ಜಯಂತಿ ಆಚರಣೆಯನ್ನು ರದ್ದುಗೊಳಿಸಿದ್ದಕ್ಕೆ ಮೈಸೂರು ಹುಲಿ ಅಭಿಮಾನಿಗಳ ಮಹಾವೇದಿಕೆ ರಾಜ್ಯಾಧ್ಯಕ್ಷ ಸೈಯದ್ ಖಲೀಲ್ ಖಂಡಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರವು ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಯನ್ನು ರದ್ದುಗೊಳಿಸಿದ್ದನ್ನು ಮೈಸೂರು ಹುಲಿ ಅಭಿಮಾನಿಗಳ ಮಹಾವೇದಿಕೆಯ ರಾಜ್ಯಾಧ್ಯಕ್ಷ ಸೈಯದ್ ಖಲೀಲ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಏಕಾಏಕಿ ಸರ್ಕಾರದ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಯನ್ನು ರದ್ದುಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ರಾಜ್ಯಾಧ್ಯಕ್ಷ ಸೈಯದ್ ಖಲೀಲ್ ರವರು ಪ್ರಶ್ನೆ ಮಾಡಿದ್ದಾರೆ. ನಾನು ಸೈಯದ್ ಖಲೀಲ್ ಅಂತ, ಮೈಸೂರು ಹುಲಿ ಅಭಿಮಾನಿಗಳ ಮಹಾವೇದಿಕೆ ರಾಜ್ಯಾಧ್ಯಕ್ಷ ಸೈಯದ್ ಖಲೀಲ್ ಅಂತ. ಸರ್ಕಾರ ಕರ್ನಾಟಕ ಸರ್ಕಾರ ಬಂದು ಕೇವಲ ಒಂದು 5-6 ದಿವಸ ಆಗೈತೆ. ಸರ್ಕಾರ ಬಂದಿದ್ದಾದ್ಮೇಲೆ ಮೊದಲನೇದೇನೆ ಅಸ್ತ್ರ ಅಂತ ಹೇಳ್ಬಿಟ್ಟು ಟಿಪ್ಪು ಜಯಂತಿನ ರದ್ದುಗೊಳಿಸಲು ಪ್ರಯತ್ನಿಸ್ತಿದೆ. ಅದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ಇರೋ ಎಲ್ಲರೂ ಸೇರಿ ಮುಖ್ಯಮಂತ್ರಿಗೂ ಹೇಳೋದು, ಎಲ್ಲರಿಗೂ ಯಡಿಯೂರಪ್ಪ ಅವ್ರಿಗೂ ಹೇಳೋದು, ಎಲ್ಲ ಜಾತಿ ಜನಾಂಗದವ್ರಿಗೆ ತಗೊಂಡು ಎಲ್ಲರಿಗೂ ಸರ್ಕಾರ ನಡೆಸಲಿ, ಎಲ್ಲ ಜಾತಿ ಜನಾಂಗ ತಗೊಂಡು ಎಲ್ಲ ಸರ್ಕಾರ ನಡೆಸಲಿ ಅಂತ ಹೇಳ್ತಿದ್ವಿ. ಅದೇ ಥರ ನಾವು ಈ ನವೆಂಬರಲ್ಲಿ ಟಿಪ್ಪು ಜಯಂತಿ 10 ಟಿಪ್ಪು ಜಯಂತಿ ಯಾವುದೇ ಥರ ಸರ್ಕಾರದಿಂದ ಮಾಡ್ತಿದ್ದೋ ಸರ್ಕಾರದಿಂದ ಅದೇ ಥರ ಮಾಡಲಿ ಅಂತ ನಾವು ಸರ್ಕಾರಕ್ಕೆ ಹೇಳ್ತಿದ್ದೀವಿ, ಕೇಳ್ಕೊಳ್ತಿದ್ದೀವಿ. ಸರ್ಕಾರದ ಈ ನಿರ್ಧಾರದ ಬಗ್ಗೆ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ವಾಹಬ್ರ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸರ್ಕಾರವು ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕು ಅಂತ ಒತ್ತಾಯಿಸಿದರು. ನವೆಂಬರ್ 10 ಟಿಪ್ಪು ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಅಂತ ಹೇಳಿದರು. ಮೈಸೂರಲ್ಲಿ ಅಭಿಮಾನಿಗಳ ಮಹಾವೇದಿಕೆಯಿಂದ ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ 3 ದಿನ ಆಗಿದೆ. ಇನ್ನು ರಾಜ್ಯದ ಅಭಿವೃದ್ಧಿ ತುಂಬ ಇದ್ರೂ ಬರೀ ಯಾವುದೋ ಒಂದು ಜನಾಂಗದ ಬಗ್ಗೆ ಒಂದು ಜಯಂತಿನ ರದ್ದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರೋ ತಪ್ಪು ಇದು. ಯಾಕಂದರೆ ಅಭಿವೃದ್ಧಿ ಸಾಕಷ್ಟಿದೆ, 3 ದಿನ ಆಗಿದೆ, 3 ದಿನದಲ್ಲೇ ಈ ರೀತಿ ಅಭಿಪ್ರಾಯ ಮಾಡೋದು ಸದಾ ತಪ್ಪು. ಆದ್ದರಿಂದ ನಾವು ಕೇಳ್ಕೊತಾ ಇರೋದು ಮುಖ್ಯಮಂತ್ರಿಯವರಿಗೆ, ಇಷ್ಟು ವರ್ಷ ಏನು ನಡೀತಾ ಆ ರೀತಿ ನಡೀಬೇಕು, ಇಲ್ಲದೆ ಹೋದಲ್ಲಿ ನಾವು ಹೋರಾಟ ಮಾಡ್ತೀವಿ. ಮತ್ತು ಏನಿದೆ ನವೆಂಬರ್ 10 ಅವತ್ತು ನಾವು ಯಾವುದೇ ಕಾರಣಕ್ಕೂ ಮಾಡೇ ಮಾಡ್ತೀವಿ. ನಾವು ದಯವಿಟ್ಟು ಮುಖ್ಯಮಂತ್ರಿಯವರು ಇದನ್ನು ನಮಗೆ ಮನ್ನಣೆ ಮಾಡಿ ಜಯಂತಿ ಆಚರಿಸೋಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಆಯುಕ್ತ ಭೂಬಾಲನ್ ರವರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ಆಹಾರದ ಗುಣಮಟ್ಟ ಕಾಪಾಡಲು ಸೂಚಿಸಿದರು.
ಬಡಬಗ್ಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಮಹಾನಗರ ಪಾಲಿಕೆ ಆಯುಕ್ತ ಭೂಬಾಲನ್ ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತುಮಕೂರು ನಗರ ಪಾಲಿಕೆ ಆವರಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಪಾಲಿಕಾ ಆಯುಕ್ತ ಭೂಬಾಲನ್ ರವರು ಅಧಿಕಾರಿಗಳೊಂದಿಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು. ಊಟಕ್ಕಾಗಿ ಸಿದ್ದಗೊಳಿಸಲಾದ ಅನ್ನ ಸಾಂಬಾರ್ ಮೊಸರನ್ನವನ್ನು ಪರಿಶೀಲಿಸಿದ ಆಯುಕ್ತರು ಮೊಸರನ್ನದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದು ಇದನ್ನು ಸರಿಪಡಿಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಿದರು. ಅನಂತರ ಆಯುಕ್ತರು ಮತ್ತು ಡಾಕ್ಟರ್ ನಾಗೇಶ್ ಕುಮಾರ್ ಅವರು ಸಿದ್ದಗೊಳಿಸಲಾದ ಅನ್ನ ಸಾಂಬಾರ್ ಅನ್ನು ಸೇವಿಸುವ ಮೂಲಕ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಇದೇ ವೇಳೆ ಆಯುಕ್ತರು ಮಾತನಾಡಿ ಬಡವರಿಗೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ನೀಡಬೇಕು, ಇದಲ್ಲದೆ ಈ ಕ್ಯಾಂಟೀನ್ ಮೂಲಕವೇ ಪೌರ ಕಾರ್ಮಿಕರಿಗೆ ತಂಡ ವ್ಯವಸ್ಥೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು. ನಮಸ್ಕಾರ. ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವ ಇಂದಿರಾ ಕ್ಯಾಂಟೀನ್ಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದ ಬಗ್ಗೆ ಕಾಲಕಾಲಕ್ಕೆ ನಾನು ಕುತ್ತಾಗಿ ಇರಲಿ, ನಮ್ಮ ಆರೋಗ್ಯಾಧಿಕಾರಿಗಳಿರಲಿ, ಆರೋಗ್ಯ ನಿರೀಕ್ಷಕರಿರಲಿ, ಕಾಲಕಾಲಕ್ಕೆ ನಾವು ಇನ್ಸ್ಪೆಕ್ಟ್ ಮಾಡುತ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಸರ್ಪ್ರೈಸ್ ಆಗಿ ನಾನು ನಮ್ಮ ಅಧಿಕಾರಿಗಳು ಮತ್ತು ಕೆಲವೊಂದು ಮಾಧ್ಯಮಿತರ ಜೊತೆಗೆ ವಿಸಿಟ್ ಮಾಡಿದ್ದೀನಿ. ವಿಸಿಟ್ ಮಾಡಿ ಹೇಗೆ ನಡೀತಾ ಇದೆ ಅನ್ನೋ ನೋಡಿದ್ದೀನಿ. ಮೇಲ್ನೋಟಕ್ಕೆ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ ಅನ್ನಿಸ್ತಾ ಇದ್ದೀನಿ. ಅದು ಊಟ ಪ್ರಿಪ್ರೇಷನ್ ಇರಲಿ, ಊಟ ಕ್ವಾಲಿಟಿ ಇರಲಿ, ಎಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇಂದ ಟೇಸ್ಟ್ ಬಗ್ಗೆ ಹೇಗೆ ಇರಬೇಕು ಅನ್ನೋ, ಅದು ಅವ್ರ ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮಿಂದ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಇಂದಿರಾ ಕ್ಯಾಂಟೀನ್ ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳುತ್ತೀವಿ. ಇಲ್ಲಿ ನಾವು ನಮ್ಮ ನೈಟ್ ಶೆಲ್ಟ್ರಲ್ಲಿ ಡೈಲಿ ಮಲ್ಕೊಳ್ಳುವ ಅಂದ ಬೀದಿ ಬದಿಯಲ್ಲಿ ಇರುವ ಅಂದ ಸಪೋರ್ಟ್ ಇಲ್ಲದಿರುವ ವ್ಯಕ್ತಿಗಳಿಗೆ ಅವ್ರಿಗೂ ಕೂಡ ನಾವು ಇಂದಿರಾ ಕ್ಯಾಂಟೀನಿಂದ ಊಟ ಕೊಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಇಂದಿರಾ ಕ್ಯಾಂಟೀನಿಂದ ನಾವು ಊಟ ಕೊಡುವುದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಕೂಡ ಅಪ್ರೂವ್ ಮಾಡಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ವಚ್ಛತೆ ಕಾಪಾಡುವಂತೆ ಕ್ಯಾಂಟೀನ್ನ ಮ್ಯಾನೇಜರ್ಗೆ ಸೂಚಿಸಿದರು. ಮಳೆ ಬಂದ್ಬಿಟ್ರೆ ಫುಲ್ ನೀರೆಲ್ಲ ಸಂಪಲ್ಲೇ ಬರ್ತದೆ ಹೇಳಿದ್ದಾರೆ. ಅದು ಗ್ರಾಮೀಣ ಪತ್ರಕರ್ತರಿಗೆ ಸರ್ಕಾರ ಕನಿಷ್ಠ ವೇತನ ನೀಡಬೇಕು ಅಂತ ಗುಬ್ಬಿಯಲ್ಲಿ ಸಾಹಿತಿ ನರಸಿಂಹಮೂರ್ತಿರವರು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಒತ್ತಾಯಿಸಿದ್ದಾರೆ. ಗ್ರಾಮೀಣ ಪತ್ರಕರ್ತರಿಗೆ ಸರ್ಕಾರ ಕನಿಷ್ಠ ವೇತನ ನೀಡುವ ಕೆಲಸವನ್ನ ಮಾಡಬೇಕಾಗಿದೆ ಅಂತ ಸಾಹಿತಿ ಎಚ್ ಕೆ ನರಸಿಂಹಮೂರ್ತಿ ತಿಳಿಸಿದರು. ಗುಬ್ಬಿಯ ಟಿಎಪಿಎಂಸಿ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಗುಬ್ಬಿ ಘಟಕದಿಂದ ಆಯೋಜನೆ ಮಾಡಿದ್ದ ಪತ್ರಕರ್ತರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ಬಜೆಟ್ನಲ್ಲಿ ಹಣ ಮೀಸಲಿಡುವಂತಹ ಕೆಲಸವನ್ನ ಮಾಡಬೇಕು. ಪತ್ರಕರ್ತರು ಯಾವುದೇ ದ್ವೇಷ ಅಸೂಯೆಯಿಂದ ಕೆಲಸ ಮಾಡದೆ ಸಮಾಜದಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕಿದೆ ಎಂದರು. ರಾಜ್ಯದಲ್ಲಿ ಮೊದಲಿಗೆ ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭವಾಯಿತು. ನಂತರ ಸಾಕಷ್ಟು ಪತ್ರಿಕೆಗಳು ರಾಜ್ಯದಲ್ಲಿ ಕಂಡುಬಂದವು. ಇಂದು ಸಾವಿರಾರು ಪತ್ರಿಕೆಗಳು ಕೆಲಸ ನಿರ್ವಹಣೆ ಮಾಡುತ್ತಿವೆ. ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಭರಾಟೆಯಲ್ಲಿ ಪತ್ರಿಕೆಗಳು ಸ್ವಲ್ಪ ಕಳೆಗುಂದಿದ್ದು ಸುದ್ದಿ ವಿಚಾರಗಳನ್ನು ಸ್ಪಷ್ಟವಾಗಿ ನೀಡಲು ಬದ್ಧವಾಗಿವೆ. ಆದರೆ ಟಿವಿ ಮಾಧ್ಯಮಗಳು ಸುದ್ದಿ ಬೇಗ ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ತಪ್ಪು ಮಾಹಿತಿಗಳನ್ನು ನೀಡುತ್ತಿದ್ದು ಇದರಿಂದ ಜನರು ಸಾಕಷ್ಟು ಬಾರಿ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಸುದ್ದಿಗಳು ತಿಳಿಸುವಾಗ ಆದಷ್ಟು ವಿಚಾರ ಹತ್ತಿರವಾಗಿ ಬರೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ತಿಳಿಸಿದರು. ಪತ್ರಕರ್ತ ಸಂಘ ರಾಜ್ಯ ಮಟ್ಟದಲ್ಲಿ ಏನು ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭ ದಿನವನ್ನು ಈ ಒಂದು ಪತ್ರಿಕಾ ದಿನಾಚರಣೆ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ, ಅದು ಮುಂದುವರಿತಾ ಇದೆ. ಹಾಗಾಗಿ ಅದು ಏನು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಜುಲೈ ಒಂದನ್ನ ಪತ್ರಿಕಾ ದಿನಾಚರಣೆ ಎಲ್ಲರಿಗೂ ಒಂದು ದಿನ ಇರುತ್ತೆ. ಹಾಗೆ ನಮಗೂ ಒಂದು ದಿನ ಇರಲಿ ಅನ್ನೋ ನಿಟ್ಟಲ್ಲಿ ನಾವು ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಆದರೆ ಇವತ್ತು ಏನಾಗಿದೆ, ನಮ್ಮ ಸಲೀಂ ಪಾಷ ಅವರು ಹೇಳಿದ್ರು, ನಮ್ಮ ಗ್ರಾಮೀಣ ಪತ್ರಕರ್ತರಿಗೆ ಅನೇಕ ಸಮಸ್ಯೆಗಳು ಇವತ್ತು ಎದುರಾಗ್ತಾ ಇದೆ. ಆ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಲಿಕ್ಕೆ ಪತ್ರಕರ್ತ ಸಂಘ ಕಾರ್ಯಕರ್ತರ ಸಂಘ ಬೆಂಗಳೂರಿನಲ್ಲಿ ಏನಿದೆ, ನಮ್ಮ ಸಂಘದ ರಾಜ್ಯಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಸಹಕಾರದಿಂದ ಇವತ್ತು ಪತ್ರಕರ್ತರ ಸಮಸ್ಯೆಗಳಿಗೆ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ, ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾ ಇದ್ದೇವೆ. ಹಿರಿಯ ವರದಿಗಾರ ಇಂದ್ರಕುಮಾರ್ ಮಾತನಾಡಿ, ವರದಿಗಾರರು ಹುಡುಕಿ ಹೆಕ್ಕಿ ಬರೆಯುವ ಕೆಲಸವನ್ನ ಮಾಡಬೇಕಿದೆ. ಯಾರೋ ಹೇಳಿದ್ದು ಬರೆಯುವ ಬದಲು ಅಲ್ಲಿನ ವಸ್ತುಸ್ಥಿತಿಗಳ ಬಗ್ಗೆ ಬೆಳಕು ಚೆಲ್ಲಬೇಕಿದೆ. ಯಾರು ಒಳ್ಳೆಯ ಸುದ್ದಿಗಳು ಮಾಡುತ್ತಾರೆ ಎನ್ನುವಾಗ ಅವರಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ನೀವು ಸಹ ಅವರಂತೆ ಬರೆಯಬೇಕು ಎಂಬ ವಿಶ್ವಾಸ ನಿಮ್ಮಲ್ಲಿ ಮೂಡಬೇಕಿದೆ ಎಂದರು.
ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚೀನಿ ಪುರುಷೋತ್ತಮ ಮಾತನಾಡಿ, ಜಿಲ್ಲೆಯ ಎಲ್ಲಾ ಭಾಗದಲ್ಲಿಯೂ ಸಹ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದು, ವಿಶೇಷವಾಗಿ ಎಲ್ಲಾ ತಾಲೂಕಿನಲ್ಲಿಯೂ ಪತ್ರಕರ್ತರ ದಿನಾಚರಣೆ ಮಾಡಲಾಗುತ್ತಿದೆ. ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗಳಿಗೆ ಜಿಲ್ಲಾ ಸಂಘ ಎಲ್ಲಾ ರೀತಿಯ ಸಹಕಾರ ನೀಡಲು ಬದ್ಧವಾಗಿದ್ದೇವೆ ಎಂದು ತಿಳಿಸಿದರು. ಏನಂದ್ರೆ ಬ್ರಿಟಿಷರ ಪ್ರಣೀತವಾದದ್ದೇ ಶ್ರೇಷ್ಠ, ಬ್ರಿಟಿಷರು ಹೇಳಿದ್ದೇ ಶ್ರೇಷ್ಠ, ಬ್ರಿಟಿಷರು ಮಾಡಿದ್ದೇ ಶ್ರೇಷ್ಠ. ಉಬ್ಬಿ ಕನ್ನಡದ ಪತ್ರಿಕೋದ್ಯಮಕ್ಕೆ ಕೊಟ್ಟಂತ ಮಹತ್ವದ ಕೊಡುಗೆಯನ್ನ ಸ್ಮರಿಸದೇ ಇಲ್ಲ. ಇಡೀ ಮೈಸೂರು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಕೆ ಒಳ್ಳೋದು ಉಬ್ಬಿಯಿಂದ. ಅದು ಮುರುಗಪ್ಪರಾದ್ರು ಮಹಿಳಾ ಸಖಿ ಅಂತೇಳಿ ಅವರೊಂದು ಮೇಷ್ಟವಾಗಿರ್ತಾರೆ, ಅವರು ಇಲ್ಲಿಂದ ಬರ್ತಾರೆ. ಇನ್ನೊಬ್ರು ಕಡಬದವರು, ರಂಗಯ್ಯಂಗಾರರು ಈ ಪತ್ರಕರ್ತರ ಸಂಘವನ್ನು ಹುಟ್ಟಾಕ್ತಾರೆ. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ನಿರ್ದೇಶಕ ಚೇಳೂರು ಕುಮಾರ್, ನಾಗಣ್ಣ, ಪಿಎಸ್ಸಿ ಹರೀಶ್ ಕುಮಾರ್, ಉಪತಹಶೀಲ್ದಾರ್ ಗೋವಿಂದ ರೆಡ್ಡಿ, ತಾಲೂಕು ಪಂಚಾಯತ್ ಯೋಜನಾಧಿಕಾರಿ, ತಾಲೂಕು ಘಟಕದ ಅಧ್ಯಕ್ಷ ಅಂಜಿನಪ್ಪ ಹಾಗೂ ತಾಲೂಕಿನ ಪತ್ರಕರ್ತರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಟ್ಯಾಂಕರ್ ಮೂಲಕ ನೀರು ವಿತರಿಸಲಾಗುವುದು ಅಂತ ಮಹಾನಗರ ಪಾಲಿಕೆ ಆಯುಕ್ತ ಭೂಬಾಲನ್ ಹೇಳಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ತುಮಕೂರು ನಗರದ ನಾಗರಿಕರು ಟ್ಯಾಂಕರ್ ಮೂಲಕ ಸರಬರಾಜು ಮಾಡುವ ನೀರನ್ನು ಪಡೆದುಕೊಳ್ಳುವ ಮೂಲಕ ಸಹಕಾರ ನೀಡಬೇಕು ಅಂತ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತ ಭೂಬಾಲನ್ ರವರು ಮನವಿ ಮಾಡಿದ್ದಾರೆ. ತುಮಕೂರು ಮತ್ತು ಹಾಸನ ಜಿಲ್ಲೆಗೆ ಕುಡಿಯುವ ನೀರು ಸರಬರಾಜಾಗುವ ಗೋರೂರಿನ ಹೇಮವತಿ ಜಲಾಶಯದಲ್ಲಿ ಕೇವಲ 10 ಟಿಎಂಸಿ ನೀರು ಮಾತ್ರ ಶೇಖರಣೆಯಾಗಿದೆ. ಜಲಾಶಯದಲ್ಲೂ ನೀರಿಲ್ಲ, ಸಕಾಲದಲ್ಲಿ ಮಳೆಯೂ ಆಗುತ್ತಿಲ್ಲ. ಇದರಿಂದಾಗಿ ಬುಗುಡನಹಳ್ಳಿ ಜಲಸಂಗ್ರಹಾಗಾರದಲ್ಲೂ ನೀರಿಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಯುಕ್ತರು ಹೇಳಿದ್ದಾರೆ. ಈಗ ನೀರಿನ ಸಮಸ್ಯೆ ಸ್ವಲ್ಪ ಶುರು ಆಗಿದೆ. ಯಾಕಂದ್ರೆ ಈ ವರ್ಷದಲ್ಲಿ ನಮಗೆ ನೀರಿಗೆ ಆಧಾರ ಆಗಿರುವ ಅಂದ್ರೆ ಮಲೆನಾಡು ಏರಿಯಾದಲ್ಲಿ ನೀರು ಆಗಿಲ್ಲ ಒಳ್ಳೆಯ ರೀತಿಯಲ್ಲಿ. ಒಂದು ಲಾಸ್ಟ್ ಇಯರ್ ಎಷ್ಟಾಗಿತ್ತೋ ಆ ಥರ ಆಗಿಲ್ಲ. ಆದ್ದರಿಂದ ಇಲ್ಲಿ ಸರಿ, ಈಗ ಹೇಮಾವತಿ ಅಣೆ ಡ್ಯಾಮಲ್ಲಿ ಒಂದು 10 TMC ಮಾತ್ರ ನೀರಿದೆ. ಅದು 15 TMC ಆನ ನಂತರನೇ ನಮಗೆ ಅವರು ಬಿಡುಗಡೆ ಮಾಡುವುದು. ಅದುವರೆ ಬಿಡುಗಡೆ ಮಾಡಲ್ಲ, ಅದಿಗಿನ್ನೂ 15-20 ದಿವಸ ಆಗಬಹುದನ್ನು ನಾವು ಅನಿಸ್ತಾ ಇದ್ದೀವಿ. ಈಗ ಬುಗುಡನಹಳ್ಳಿ ಕೆರೆಯಲ್ಲಿ ಆಲ್ಮೋಸ್ಟ್ ಡೆಡ್ ಸ್ಟೋರೇಜ್ಗೆ ಹೋಗಿದೆ ನೀರು. ಇನ್ನಿ ನಾವು ಬುಗುಡನಹಳ್ಳಿ ಕೆರೆಯಿಂದ ಹೇಮಾವತಿ ನೀರನ್ನು ಲೈನಲ್ಲಿ ನಮ್ಮ ವಾರ್ಡ್ಗಳಿಗೆ ಕೊಡುವುದು ಸಾಧ್ಯ ಆಗಿಲ್ಲ. ಆದ್ದರಿಂದ ಇವತ್ತು ನಾಳೆ ನಾವು ಲೈನ್ ಡಿಸ್ಟ್ರಿಬ್ಯೂಷನ್ ಅನ್ನು ಸ್ಟಾಪ್ ಮಾಡಿದ್ದೀವಿ. ಯಾವ ಎಷ್ಟು ನೀರು ಉಳಿದಿರುತ್ತದೋ ಆ ನೀರನ್ನು ನಾವು ಟ್ಯಾಂಕರ್ಗೆ ಕೊಟ್ಟು ಟ್ಯಾಂಕರ್ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾವು ಈಗಾಗಲೇ 60 ಟ್ಯಾಂಕರ್ಗಳು ಟೆಂಡರ್ ಮುಖಾಂತರ ಮತ್ತು 7 ಟ್ಯಾಂಕರು ಮಹಾನಗರ ಪಾಲಿಕೆ ಇದು ಮತ್ತು ಒಂದು 5-6 ಟ್ಯಾಂಕರ್ಗಳು ಖಾಸಗಿಯವರು ಬಟ್ ನಮಗೆ ಫ್ರೀಯಾಗಿ ಒಂದು ಸೇವೆ ರೀತಿಯಲ್ಲಿ ಕೊಡ್ತಾರೆ. ಸೊ ಒಟ್ಟು ಒಂದು 70 ಟ್ಯಾಂಕರ್ಗಳು ವ್ಯವಸ್ಥೆ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೀವಿ. ಈ 70 ಟ್ಯಾಂಕರ್ಗಳ ಮುಖಾಂತರ 35 ವಾರ್ಡ್ಗಳಲ್ಲಿ ಕೂಡ ನಾವು ನೀರು ಸರಬರಾಜನ್ನು ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ನಗರದ ನಾಗರಿಕರಿಗೆ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಲು ಸಾಧ್ಯವಾಗದ ಕಾರಣ 70 ಟ್ಯಾಂಕರ್ಗಳಲ್ಲಿ ಆಗಸ್ಟ್ 1 ನೀರು ಸರಬರಾಜು ಮಾಡಲಾಗುವುದು ಅಂದರು. ಇದಲ್ಲದೆ 35 ಹೊಸ ಬೋರ್ವೆಲ್ಗಳನ್ನು ಕೊರೆಸುವುದಲ್ಲದೆ 25 ಬೋರ್ವೆಲ್ಗಳನ್ನು ರೀಬೋರ್ ಮಾಡಲಾಗುವುದು ಅಂತ ಹೇಳಿದರು. ನಗರದ ನಾಗರಿಕರಿಗೆ 1 ಕಾಲ ನೀರಿನ ಸಮಸ್ಯೆ ಆಗಲಿದ್ದು ಅಲ್ಲಿಯವರೆಗೆ ಸಹಕಾರ ನೀಡಬೇಕು ಅಂತ ಕೋರಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದು, ಸರ್ಕಾರವು ಬರಪೀಡಿತ ಪ್ರದೇಶಗಳಿಗೆ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಪಾವಗಡದಲ್ಲಿ ವರುಣದೇವ ಮುನಿಸಿಕೊಂಡಿದ್ದು, ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆಯಾಗುತ್ತಿದ್ದು, ಮಳೆ ಬೆಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ. ಸತತ 10 ವರ್ಷಗಳಿಂದ ಬರಪೀಡಿತ ಪ್ರದೇಶವಾಗಿಯೇ ಮುಂದುವರಿಯುತ್ತಿದೆ. ತೋಟ ಗದ್ದೆಗಳು ನೀರಿಲ್ಲದೆ ಸೊರಗಿ ಹೋಗಿವೆ. ತಾಲೂಕಿನ ವದನಕಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜೂಲಪ್ಪನಪಾಳ್ಯದ ರೈತ ನಾಗೇಂದ್ರಪ್ಪ 3 ಜಮೀನಿನಲ್ಲಿ ಬಾಳೆ ಬೆಳೆ ಬೆಳೆದಿದ್ದು, ಕೊಳವೆ ಬಾವಿಗಳು ಬತ್ತಿ ಹೋಗಿರುವುದರಿಂದ ಸಂಕಷ್ಟದಲ್ಲಿ ಸಿಲುಕಿ ಕೈಗೆ ಬಂದ ಫಸಲು ಒಣಗುತ್ತಿದೆ. ಇದರಿಂದಾಗಿ ರೈತ ನಾಗೇಂದ್ರಪ್ಪ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ.
ಈ ಸಂಬಂಧ ರೈತ ನಾಗೇಂದ್ರಪ್ಪ ಮಾತನಾಡಿ, ಮಳೆಯ ತೀವ್ರ ಅಭಾವದಿಂದ ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿವೆ. ಸಾಲ ಮಾಡಿ 3 ಬೋರ್ವೆಲ್ ಕೊರೆಯಿಸಿದರೂ ನೀರು ಸಿಗಲಿಲ್ಲ. ಇದರಿಂದಾಗಿ ಕೈಗೆ ಬಂದ ಬಾಳೆ ಫಸಲು ಒಣಗುತ್ತಿದೆ. ಬೆಳೆ ನಷ್ಟ ಅನುಭವಿಸುವಂತಾಗಿದೆ ಎಂದು ಪ್ರತಿಕ್ರಿಯಿಸಿದರು. 5 ವರ್ಷದ ಕೆಳಗಡೆ ಒಂದು 250 ಕುರಿ ಕಟ್ಕೊಂಡಿದ್ವಿ, 3-4 ಸೀಮೆ ಸಗಳು ಕಟ್ಕೊಂಡಿದ್ವಿ. ಹಿಂಗೆ ಜೀವನ ನಡೆಸ್ತಾ ಇದ್ವಿ. ಇದ್ದಕ್ಕಿದ್ದಂಗೆ ಬೋರಲ್ಲಿ ನಿಂತೋಗ್ಬಿಟ್ಟು 4 ಬೋರ್ ಹಾಕ್ಸಿದ್ವಿ. 4 ಬೋರ್ ಹಾಕ್ಸ್ಬಿಟ್ಟು ದಾಳಿಂಬೆ ಬಾಳೆ ಇಟ್ವಿ. ಇವಾಗ ನಾವು ಸಾಲ ಏನೋ ದಿಕ್ಕಿಲ್ಲ ಸರ್ಕಾರದಿಂದ ನಮ್ಗೇನೇ. ಒಟ್ಟಾರೆ ತಾಲೂಕಿನಾದ್ಯಂತ ಇದೇ ಪರಿಸ್ಥಿತಿ ಕಾಣಸಿಗುತ್ತಿದ್ದು, ಸರ್ಕಾರ ಬರಪೀಡಿತ ಪ್ರದೇಶಗಳಿಗೆ ಪರಿಹಾರ ನೀಡಿ ಉತ್ತಮ ಯೋಜನೆಗಳನ್ನು ಜಾರಿಗೆ ತಂದು ರೈತರ ನೆರವಿಗೆ ಧಾವಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸೌದೆ ತೆಂಗಿನ ಚುಪ್ಪು ಬಳಸುತ್ತಿದ್ದ ಕಲ್ಯಾಣ ಮಂಟಪಗಳಿಗೆ ನೋಟಿಸ್ ನೀಡಿದ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಸ್ ತರಾಟೆಗೆ ತೆಗೆದುಕೊಂಡರು. ಸೌದೆ ತೆಂಗಿನಕಾಯಿ ಚಿಪ್ಪು ಬಳಸುತ್ತಿದ್ದ ಕಲ್ಯಾಣ ಮಂಟಪಗಳಿಗೆ ನೋಟಿಸ್ ನೀಡಿದ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ತರಾಟೆಗೆ ತೆಗೆದುಕೊಂಡರು. ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಬಡಬಗ್ಗರು ಮದುವೆಗಾಗಿ ಸೌದೆ ಮತ್ತು ಚಿಪ್ಪುಗಳನ್ನು ಅಡುಗೆಗೆ ಬಳಸಿಕೊಳ್ಳುತ್ತಿದ್ದರೆ ಅಲ್ಲಿ ನೀವು ಹೋಗಿ ಸಂಬಂಧಿಸಿದ ಕಲ್ಯಾಣ ಮಂಟಪದವರಿಗೆ ನೋಟಿಸ್ ನೀಡಲು ನಿಮಗೆ ಅಧಿಕಾರ ಯಾರು ನೀಡಿದರು ಅಂತ ಹೇಳಿ ಪ್ರಶ್ನೆ ಮಾಡಿದರು. ಪಾಲಿಕೆಯ ಮೇಯರ್ ಉಪಮೇಯರ್ ಸದಸ್ಯರ ಗಮನಕ್ಕೂ ತರದೆ ನೋಟಿಸ್ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಧ್ಯಕ್ಷ ನಯಾಜ್ ಪ್ರಶ್ನೆ ಮಾಡಿದರು. ರಾಜ್ಯದಲ್ಲಿ ವಾಯುಮಾಲಿನ್ಯ ಬೆಂಗಳೂರು ಬಿಟ್ಟರೆ ತುಮಕೂರು ಜಾಸ್ತಿಯಾಗಿದ್ದು, ಇದರಿಂದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಅಧಿಕಾರಿಗಳು ಸಮಜಾಯಿಷಿ ನೀಡಿದರು. ರೈಸ್ ಮಿಲ್ನಿಂದ ವಾಯುಮಾಲಿನ್ಯ ಜಾಸ್ತಿ ಆಗುತ್ತಿದ್ದು ಆ ಬಗ್ಗೆ ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಬಿಜೆಪಿಯ ಸದಸ್ಯೆ ನಳಿನ ಇಂದ್ರಕುಮಾರ್ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ನಿರುತ್ತರಾದರು. ತುಮಕೂರು ನಗರದಲ್ಲಿರುವ ಕಸವನ್ನ ಸುಸಜ್ಜಿತ ಯಂತ್ರ ಮೂಲಕ ಕಡಿಮೆ ಮಾಡಲು ಹೊರಟಿರುವ ಸಂಸ್ಥೆಗೆ ಅಜ್ಜಗೊಂಡನಹಳ್ಳಿಯಲ್ಲಿ 5 ಎಕರೆ ಜಾಗವನ್ನ ಪಾಲಿಕೆ ನೀಡಬೇಕು ಅಂತ ಕೋರಿದ್ದು, ಆ ಬಗ್ಗೆ ಪ್ರಸ್ತಾವನೆಯನ್ನ ಸಭೆಯಲ್ಲಿ ಸೇರ್ಪಡಿಸಬೇಕು ಅಂತ ಅಧ್ಯಕ್ಷರು ಕೋರಿದರು. 5 ಎಕರೆ ಜಾಗವನ್ನ ಪಾಲಿಕೆಯು ಏಕಾಏಕಿ ನೀಡಲು ಬಿಡುವುದಿಲ್ಲ, ಈ ಬಗ್ಗೆ ಪ್ರಸ್ತಾವನೆಯನ್ನ ಡಿಎಂಇಗೆ ಕಳಿಸಬೇಕಾಗುತ್ತದೆ ಅಂತ ಅಧಿಕಾರಿಯು ಸಭೆಗೆ ಮಾಹಿತಿ ನೀಡಿದರು. ಆಗ ಅಧ್ಯಕ್ಷ ನಯಾಜ್ ರವರು ತಾವು ಶಿಫಾರಸು ಮಾಡಿದ್ದನ್ನ ಡಿಎಂಇಗೆ ಕಳುಹಿಸಿ ಅಂತ ಅವರಿಗೆ ಸೂಚನೆ ನೀಡಿದರು. ಇದರಿಂದಾಗಿ ಪಾಲಿಕೆಗೆ ಸಾಕಷ್ಟು ಹಣ ಉಳಿಯಲಿದೆ ಎಂದರು. ಈ ಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ನಗರದಲ್ಲಿರುವ 4 ಇಂದಿರಾ ಕ್ಯಾಂಟೀನ್ಗಳ ಮೂಲಕ ಉಪಹಾರ ವ್ಯವಸ್ಥೆ ಆಗಬೇಕು ಅಂತ ತೀರ್ಮಾನಿಸಲಾಯಿತು. ಈಗ ಸೆಡ್ಗಳಿಗೆ ಎಷ್ಟು ಆಶೆ ಮಾಡೋ ಒಂದು ಕೋಟಿ ಹಾಕ್ತಾರದ್ರು ಎಷ್ಟು ಕೋಟಿ ಈಗ ಸೆಡ್ ಹಾಕ್ತಾರಲ್ಲ ಕಸ ಹಾಕಕ್ಕೆ ಅಜ್ಗೋನ್ ಹೇಳಿದ್ರು 5 ಕೋಟಿ ಅರ್ಥ ಮಾಡ್ಕೋಬೇಕು 5 ಕೋಟಿ ಮತ್ತೆ ತಿಂಗಳಿಗೆ 10 ಲಕ್ಷ ಖರ್ಚು ಬಂದದ ಈಗ ನೀವು ಹೋಗೋದು ಅಧಿಕಾರಿಗಳು ಎಷ್ಟೇ ಕಸ ಮಾಡ್ತಾ ಇದ್ದಾರೆ 3 ದಿನ ಸಂಬಳ ಎಷ್ಟಾಯ್ತು ಅದು ಲೆಕ್ಕ ಹಾಕಿ ನಾನು ಹೇಳ್ತಾರ ಅಮ್ಮ ಮಾತ್ರ 12 ಲಕ್ಷ ರೂಪಾಯಿ ಖರ್ಚು ಬಂದದೆ ಅವ್ರಿಗೆ ನಾವು ಜಾಗ ಕೊಟ್ರೆ ಏನು ಅವ್ರಿಗೆ ಬರೀ 5 ಎಕರೆ ಜಾಗ ಕೊಡಬೇಕಾಗಿರೋದು ಅವನೇ ಮಿಷನರಿ ಕುಣಿಸ್ಕೊಳ್ತಾನ ಅದೊಳಗೆ ನಮ್ಗೇನು ಬರಬೇಕಾಗಿಲ್ಲ ದಿಸಕ್ ಅಮ್ಮ ಮಾತ್ರ 300 ಟನ್ ಕಸ ಕಲ್ಪಿಸ್ತಾರೆ ಅವ್ರಿಗೆ ಬರೀ ನಾವು ಜಾಗ ಕೊಡಬೇಕಾಗಿರೋದು 5 ಎಕರೆ ಜಾಗ ಮಾತ್ರ ಮಹಾನಗರ ಪಾಲಿಕೆಯಿಂದ ಬರ್ರಿ ಅವ್ರಿಗೆ ಹೊರಟಾಡ್ಬಿಟ್ಟು ಅವ್ರೇ ಮಿಷನರಿ ಕುಣಿಸ್ಕೊಂಡು ನಾವು ಏನು ಒಂದು ಆಳು ಕೊಡೋಂಗಿಲ್ಲ ನೀವು ಹೋಗೋಂಗಿಲ್ಲ ಅಲ್ಲಿ ಅವ್ರು ಏನ್ ಮಾಡ್ತಾರೆ ದಿಸಕ್ 400 ಟನ್ ಕಸ ತಗೊಂಡೋಗಿ ಹಾಕಿದ್ರು ನೀವು ಒಂದ್ ದಿವಸದಲ್ಲಿ ಕಲಿಸ್ಬಿಡ್ತದೆ ಅಂತ ಮಿಷನರಿ ಹಾಕ್ತಾರೆ ಅದಕ್ಕೆ ಕೂಡಲೇ ಅದು ಫೈನ್ ಇದರಲ್ಲಿ ನಮ್ಗೆ ಸೇರಿಸ್ಕೊಳ್ಳಿ ಅವ್ರಿಗೆ ಏನಿರೋದು ಕಲ್ತ್ಬಿಟ್ಟು ಅವ್ರ ಹೆಸರಿಗೆ ವರ್ಕಾರ್ಡನ್ನು ಕೊಡಿ 5 ಎಕರೆ ಜಾಗ ಆಗ್ಬೇಕು 5 ಎಕರೆ ಜಾಗ ಅಂತ ಸೇರಿಸ್ಕೊಳ್ಳಿ ಅದ್ ನೋಡಿ. ಪಾಲಿಕೆ ಮೇಯರ್ ಲಲಿತಾ ರವೀಶ್, ಉಪಮೇಯರ್ ರೂಪಶ್ರೀ, ಸ್ಥಾಯಿ ಸಮಿತಿ ಸದಸ್ಯರಾದ ಬಿಜಿ ಕೃಷ್ಣಪ್ಪ, ನಳಿನ ಇಂದ್ರಕುಮಾರ್, ಫರೀದಾ ಭಾನು, ಪ್ರಭಾವತಿ ಸುಧೀಶ್ವರ್, ಮುಜೀದಾ ಖಾನಂ, ಊರು ನಿಸಾ ಭಾನು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮದ ಹನುಮಂತನಗರದಲ್ಲಿ ನೀರಿನ ಸಮಸ್ಯೆ ತಲೆದೋರಿದ್ದು, ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮಹಿಳೆಯರು ಬೆಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮದ ಹನುಮಂತನಗರದಲ್ಲಿ ನೀರಿನ ಸಮಸ್ಯೆ ಇದ್ದು ಬಗೆಹರಿಸುವಂತೆ ಮಹಿಳೆಯರು ಬೆಂದಿಗೆ ಹಿಡಿದು ಪ್ರತಿಭಟನೆ ಮಾಡಿದರು. ಬಹಳ ದಿನದಿಂದ ನೀರಿನ ಸಮಸ್ಯೆ ತಲೆದೋರಿದ್ದು, ಗ್ರಾಮ ಪಂಚಾಯಿತಿ ನೀರಿನ ವ್ಯವಸ್ಥೆ ಮಾಡಿಲ್ಲ, ಕೂಡಲೇ ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕು, ಇಲ್ಲದೆ ಹೋದರೆ ಸಂಜೆಯಾದರೂ ಇಲ್ಲಿಂದ ಹೋಗುವುದಿಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ, 3 ಕೊಳವೆ ಬಾವಿ ಕೊರೆದರೂ ನೀರು ಬಂದಿಲ್ಲ, ಸುಮಾರು 2 ತಿಂಗಳಿನಿಂದಲೂ ನೀರಿನ ಸಮಸ್ಯೆ ಇದ್ದು ಇಲ್ಲಿಗೆ ಕೂಡಲೇ ಮತ್ತೊಂದು ಕೊಳವೆ ಬಾವಿ ಕೊರೆಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯಿಸಿದರು. ನೀರು ಬಂದು ಎರಡು ರಿಬೋರ್ ಮಾಡಿರೋ ರಿಬೋರ್ ನೀರು ಸಿಕ್ಕಲ್ಲ, ನೀರು ಸಿಕ್ಕಲ್ಲ ಹೆಂಗ್ ಬರ್ತಾ ಬರೀ ಧೂಳು ಬಂದು ನೀರಿಂದ ಆಗಿದೆ. ಒಂದೂವರೆ ನೀರು ಬರ್ತಾ ಐತೆ. ಒಂದು 700 ಮನೆ ಗ್ರಾಮಕ್ಕೆ ನೀರು ಮೇಂಟೈನ್ ಮಾಡ್ಬೇಕು ನಾವು. ನೀರು ಮೇಂಟೈನ್ ಮಾಡೋಕ್ಕೆ ನೀರು ಮೇಂಟೈನ್ ಆಗ್ತಾ ಇಲ್ಲ. 1.5 ನೀರು ಬರ್ತಾ ಐತೆ ಅಷ್ಟೇ. 1.5 ನೀರಲ್ಲಿ ಮೇಂಟೈನ್ ಆಗ್ತಾ ಇಲ್ಲ.
ಎರಡು ತಿಂಗಳಾಗಿದೆ ಅಲ್ಲಿ ನೀರು ಹೋಗಿ ಹನುಮಾನ್ ನಗರಕ್ಕೆ, ಎರಡು ತಿಂಗಳಲ್ಲೂ ನೀರಿಲ್ಲ ಅಲ್ಲಿ. ಜನ ಏನು ಮಾಡಬೇಕು, ರೈತರಲ್ಲಿ ನೀರು ಹೊಡ್ಕಂತವ್ರೆ, ಅವ್ರು ಬರೋದು ಎರಡು ನೀರಾಗೆ ಪೂರ ಅವ್ರ ತಪ್ಪ ಇವ್ರ ತಪ್ಪ ಇಕ್ಕಿ ಇಕ್ಕಿ ಇಕ್ಕಿನ ಅವ್ರಿಗೆ ತೋಟಕ್ಕೆ ನೀರು ಹೋಗ್ತಾ ಇಲ್ಲ ರೈತರಾಗೆ. ಹಿಂಗಾಗಿ ನೀರಿನ ತೊಂದರೆ ಜಾಸ್ತಿ ಸರ್, ದಯವಿಟ್ಟು ನೀವು ಬೇಗ ನಮಗೆ ಕುಡಿಯೋಕೆ ಜನಗಳಿಗೆ ನೀರು ಕೊಡಿ ಸಾಕಷ್ಟೇ, ನಮ್ಗೆ ಇನ್ನೇನು ಬೇಕೇ ನಮಗೆ ಅವ್ರು ಅನ್ನ ಕೇಳ್ತಾ ಇಲ್ಲ, ಕುಡಿಯೋಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಅಷ್ಟೇ ನಮಗೆ, ನಮ್ಮ ಪಂಚಾಯತಿ ಒಳಗೆ ಆ ಸಮಸ್ಯೆ ಆಗ್ಬಿಟ್ಟಿದೆ. ಎಷ್ಟು ಕೊರೋ ನೀವು ಈಗ ಅಧಿಕಾರಿಗಳು ಏನಂತಾರೆ ಸರ್, ಸಂಬಂಧ ಅಧಿಕಾರಿಗಳು ಮಾಡೋಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀವಿ ಅಂತ ಅಧಿಕಾರಿಗಳು, ನಾವು ಎಮ್ ಎಲ್ ಎ ತಕ್ಕ ಹೋದೋ ಎಲ್ಲ ಎಲ್ಲ ತಕ್ಕ ಹೋದ್ ಜಿಲ್ಲಾ ಪಂಚಾಯತ್ಗೆ ಹೋದೋ ಎಲ್ಲ ಹೋದೋ, ಅವ್ರು ರಿಪೋರ್ಟ್ ಮಾತ್ರ ಎರಡು ರಿಪೋರ್ಟ್ ಮಾತ್ರ ಕೊಟ್ಟರು. ಹೊಸ ಬೋರ್ ಕೊರ್ಸಿಂತ ಅಂದ್ರೆ ಹೊಸ ಬೋರ್ಗೆ ಅವರು ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಹೊಸ ಬೋರ್ ಬೇರೆ ಕೊರ್ಸಿದ್ ನೀರಾವೆ. ಹೊಸ ಬೋರ್ ಒಂದಾಯ್ತು, ಒಂದ್ರಾಗೆ ಒಂದೂವರೆ ಇಂಚು ಒಂದು ಕೊರೆದ್ರು, ಒಂದು ಕೊರೆದ್ರು ಹೊಸ ಬೋರ್ ಒಂದು ಬೋರಾಗೆ ಒಂದೂವರೆ ಇಂಚು ನೀರು ಬತ್ತೈತೆ, ಅದೊಂದಾಗೆ ನೀರು ಬತ್ತಾ ಇರೋದು. ಹಳೆ ಬೋರ್ಗಳೆಲ್ಲ ಡೆಡ್ ಆಗಿದೆ. ಟ್ಯಾಂಕರ್ ಗಿಂಕರ್ ವ್ಯವಸ್ಥೆ ಮಾಡಿದ್ದಾರೆ? ಟ್ಯಾಂಕರ್ ಇವತ್ತು ಮಾಡ್ಬೇಕು ಅಂತ ಹೇಳಿದಾರೆ ಸರ್. ಇವತ್ತು 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 ಎರಡು ತಿಂಗಳಾಗಿದೆ, ಇವತ್ತು ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ಇವತ್ತು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಅಧಿಕಾರಿ ಶಾಂತಲಾ ಮಾತನಾಡಿ, ಈಗಾಗಲೇ ಮೂರು ಕೊಳವೆ ಬಾವಿ ಕೊರೆಸಲಾಗಿದ್ದು ಆದರೆ ನೀರು ಬಂದಿಲ್ಲ. ಮತ್ತೊಂದು ಕೊಳವೆ ಬಾವಿ ಕೊರೆಯುವವರೆಗೂ ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡಲಾಗುತ್ತದೆ, ಅಲ್ಲಿವರೆಗೆ ಶಾಂತಿ ರೀತಿಯಿಂದ ಕಾಯಬೇಕು ಅಂತ ಮನವಿ ಮಾಡಿದ್ರು. ಈಗ ಅಡುಗೆ ಗ್ರಾಮ ಪಂಚಾಯತಿಲಿ ಮೂರು ಬೋರ್ ಕೊರೆಸಿದ್ದು ಮೂರು ಫೇಲ್ ಆಗಿದೆ. ಈಗ ತತ್ಕಾಲಕ್ಕೆ ಟ್ಯಾಂಕರ್ ವ್ಯವಸ್ಥೆ ನೀರು ಸರಬರಾಜು ಮಾಡ್ತೀವಿ, ಮತ್ತೆ ಸರ್ಕಾರಕ್ಕೆ ನನ್ನ ಮೇಲಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸಿ ಹೊಸ ಬಾರ್ ರಿಕ್ವೈರ್ಮೆಂಟ್ ಅಂತ. ಅದು ಬಂದಾಗ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಕೂಡಲೇ ಈ ವಿಚಾರವನ್ನ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ತಿಳಿಸಿದ್ರು. ಗ್ರಾಮದ ಮಹಿಳೆಯರು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಹಾಜರಿದ್ರು. ಲಿಂಗಾಯತರೆಲ್ಲರೂ ಒಂದಾಗಿದ್ದೇವೆ, ನಮ್ಮನ್ನು ಒಡೆಯುವ ಪ್ರಯತ್ನ ಮಾಡಬೇಡಿ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ತಿಳಿಸಿದರು. ಲಿಂಗಾಯತರೆಲ್ಲರೂ ಒಂದಾಗಿದ್ದೇವೆ, ನಮ್ಮನ್ನು ಒಡೆಯುವ ಪ್ರಯತ್ನ ಮಾಡಬೇಡಿ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಹಾಗೂ ಶಾಸಕ ಡಾ ಶಾಮನೂರು ಶಿವಶಂಕರಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಅಖಿಲ ಭಾರತ ವೀರಶೈವ ಗುಬ್ಬಿ ಘಟಕದ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಲಿಂಗಾಯತ ಹಾಗೂ ವೀರಶೈವ ಎರಡೂ ಒಂದೇ ಆಗಿದ್ದು ಅದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ಸಮುದಾಯವಿದ್ದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದರೆ ರಾಜ್ಯದಲ್ಲಿ ಅಭಿವೃದ್ಧಿ ಸಾಧಿಸಬಹುದು ಎಂದರು. ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾವಂತರಾಗಬೇಕಿದೆ, ಅವರಿಗಾಗಿ 2 ಎಕರೆ ಜಾಗದಲ್ಲಿ ವಸತಿ ನಿಲಯ ಸ್ಥಾಪನೆ ಮಾಡುತ್ತಿದ್ದು ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ನಿಲಯದ ವ್ಯವಸ್ಥೆ ಮಾಡಲಾಗುತ್ತದೆ. ರಾಜ್ಯದ ಎಲ್ಲಾ ದಿಕ್ಕುಗಳಲ್ಲಿಯೂ ವೀರಶೈವ ಮಠಗಳು ವೀರಶೈವ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಶಿಕ್ಷಣ, ದಾಸೋಹ ಮತ್ತು ಧರ್ಮ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸಿ ಉಳಿಸುವತ್ತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿವೆ ಎಂದರು. ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಆದೇಶದ ಮೇರೆಗೆ ಈ ಜಿಲ್ಲೆಯಲ್ಲಿ ಉಪಜಾತಿಗಳ ಹೆಸರೇ ಇಲ್ಲ. ನಾವುಗಳೆಲ್ಲರೂ ನಿರ್ಶೈವ ಲಿಂಗಾಯತರೇ ಹೊರತು ನಿರ್ಶೈವ ಲಿಂಗಾಯತರೇ ಬರತಕ್ಕಂತ ಒಂದು ಭೇದ ಭಾವವಿಲ್ಲದೆ ಎಲ್ಲರೂ ಒಂದಕ್ಕಂತಾಗಿ ಧೈರ್ಯವಾಗಿರತಕ್ಕಂಥ ಶಕ್ತಿಗೆ ಕರ್ನಾಟಕದ ಅಂಗಡಿ ತುಂಬಿಕೊಂಡಿದೆ ಒಂದೇ ಬರತಕ್ಕಂಥದ್ದನ್ನ ನೀವು ಹೆಚ್ಚಿಗೆ ಚಪ್ಪಾಡಬೇಕಾಗಿದೆ. ಅವರು ಬಂದಿದ್ದಾಗ ಹೇಳಿದ್ರು, ನಮ್ಮ ಕೆಲ ಜನ ಮಿತ್ರರು ಸ್ವಾರ್ಥ ರಾಜಕೀಯಕ್ಕೋಸ್ಕರವಾಗಿ ನಮ್ಮನ್ನು ಹೊಡೆದಾಡಬೇಕು ಅಂತ ಹೊಡೆದಾಡಿ ಎರಡು ಭಾಗ ಇಬ್ಬಾಗ ಮಾಡಬೇಕು ಅಂತ ಹೊರಡಂತ ಒಂದು ಸನ್ನಿವೇಶದಲ್ಲಿ ಕೊಂಚ ಸ್ವಾಮೀಜಿಯವರು ಅಂದ್ರೆ ಒಂದು ಬೇಡಿಕೆ ಕೊಟ್ಟರು ಆದೇಶ. ಹಳ್ಳಿ ಕಡೆಯಲ್ಲಿ ಲಿಂಗಾಯತ ಅಂತಾರೆ, ಅದೇ ನಗರಕ್ಕೆ ಹೋದ್ರೆ ಸ್ವಲ್ಪ ವಿದ್ಯಾವಂತರವರೆಲ್ಲ ಸ್ವಲ್ಪ ತಿಳಿದಂತವರು ವೀರಶೈವರು ಅಂತಾರೆ. ವೀರಶೈವ ಲಿಂಗಾಯತಕ್ಕೆ ಯಾವ ಭಾವನೆ ಬೇರೆ ಇಲ್ಲ. ಬಸವಣ್ಣನವರು ವೀರಶೈವ ಲಿಂಗಾಯತರೆ, ರೇಣುಗೋಳ ವೀರಶೈವ ಲಿಂಗಾಯತರೆ, ಎಲ್ಲರೂ ವೀರಶೈವ ಲಿಂಗಾಯತರು ಎಂಬತಕ್ಕಂಥದ್ದನ್ನ ಎಲ್ಲಾ ಮಠಾಧಿಪತಿಗಳು ಒಪ್ಪಬೇಕು ಅಂತ ಹೇಳ್ತಕ್ಕಂಥ ಒಂದು ಅಪ್ಪಣೆಯನ್ನು ಅವರು ಕೊಟ್ಟೋಗಿರ್ತಕ್ಕಂಥದ್ದು ಇವತ್ತು ಈ ಸಮಾಜ ಜೀವಂತವಾಗಿರ್ತಕ್ಕಂಥದ್ದಕ್ಕೆ ಒಂದು ನಿದರ್ಶನ ಕೊಟ್ಟೋಗಿರ್ತಕ್ಕಂಥ ಪುಣ್ಯಾತ್ಮಗಳು ಮಹಾಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ತಪ್ಪಲ್ಲ.
ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ನಾನು ಚುನಾವಣೆಯಲ್ಲಿ ನಿಂತಾಗ ದೊಡ್ಡ ರಣರಂಗವೇ ಆರಂಭವಾಗಿತ್ತು. ಅಂತಹ ಸಮಯದಲ್ಲಿ ಜಿಲ್ಲೆಯ ಎಲ್ಲಾ ಸಮುದಾಯ ನನ್ನ ಕೈ ಹಿಡಿದು ಮತವನ್ನು ಹಾಕಿ ಗೆಲುವಿನ ದಡ ಸೇರಿಸಿದ್ದಾರೆ. ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಬಿಎಸ್ವೈ ರೈತರ ಪರವಾದ ಕೆಲಸವನ್ನು ಮಾಡಲು ಬದ್ಧರಾಗಿದ್ದಾರೆ. ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯವನ್ನು ನೀಡಲು ಸಿದ್ಧವಿದ್ದಾರೆ. ರಾಜ್ಯದ ರೈತರಿಗೆ ಅನುಕೂಲವಾಗಲು 60% ಬಜೆಟ್ನಲ್ಲಿ ನೀರಾವರಿ ಹಾಗೂ ವಿದ್ಯುತ್ಗೆ ಹೆಚ್ಚಿನ ಆದ್ಯತೆ ನೀಡಲಿದ್ದಾರೆ. ಹೇಮಾವತಿ ವಿಚಾರದಲ್ಲಿ ಇಲ್ಲಿಂದ ರಾಮನಗರ ಮಾಗಡಿಗೆ ನೀರು ಹರಿಸುವಂತಹ ಪ್ರಶ್ನೆಯೇ ಇಲ್ಲ. ಅವರು ಮಾಡಿರುವ ಯೋಜನೆಗಳು ಯಾವುದು ಸಾಕಾರಗೊಳ್ಳುವುದಿಲ್ಲ ಅಂತ ತಿಳಿಸಿದರು. ಅಲ್ಲ, ಮತ್ತೆ ಸಿದ್ದರಾಮಯ್ಯ ನಿನ್ನೆ ಎತ್ತಿದ್ದಾರೆ, ನಿನ್ನೆ ಎತ್ತಿದ್ದಾರೆ. ನೀರು ಸೇವಾ ಲಿಂಗ ಎರಡು ಮನೆ ಅಂತೇಳಿ, ಒಂದು ನಾಣ್ಯದ ಎರಡು ಮುಖಗಳು ಅಂತೇಳಿ ಅದನ್ನ ಫಾಲೋ ಮಾಡ್ತಾ ಒಳಗೂ ಇಲ್ಲ ಹೊರಗೂ ಇಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಅದನ್ನು ಅದ್ ಮತ್ ಹೊಡೆಯಕ್ ಹೋಗ್ಬೇಡ್ರಿ. ನಾವೆಲ್ಲ ನೀವು ಕೊಡ್ತಾ ಇದ್ರಿ, ಬಟ್ ಸಿದ್ದರಾಮಯ್ಯನವರು ಹೇಳ್ತಾರೆ ಲಿಂಗಾಯತರ ಸರ್. ಇದು ಸಮಾಜದ ವಿಚಾರ, ಲಿಂಗಾಯತ ಸಮಾಜದ ವಿಚಾರ ಬಂದಾಗ ಸಿದ್ದರಾಮಯ್ಯ ಕೊಡ್ತಾ ಇರ್ತಾರೆ. ನಾವೇನ್ ಮಾಡ್ಕೊಂಡು ಅವರೇ ಒಡೆಯ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಸರ್. ಬೆಟ್ಟದಹಳ್ಳಿ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸುವುದರಿಂದ ಅವರಲ್ಲಿ ಹೆಚ್ಚಿನ ಉತ್ಸಾಹ ಹಾಗೂ ಓದಿನ ಮೇಲೆ ಆಸಕ್ತಿ ಬೆಳೆಯುತ್ತದೆ. ಇಂತಹ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ತಿಳಿಸಿದರು. ಅದಕ್ಕೋಸ್ಕರ ಇಂತಹ ವಿಷಯಗಳನ್ನು ಬೋಧಿಸಿದಂತ ಜೀವಾತ್ಮ ಪರಮಾತ್ಮನನ್ನು ಕುರಿತು ಅಥವಾ ಪಿಂಡ ಬ್ರಹ್ಮಾಂಡವನ್ನು ಕುರಿತು ಅಥವಾ ಇಡೀ ವಿಶ್ವವನ್ನು ಕುರಿತು ಚಿಂತನೆ ಮಾಡಿ ಆ ಜೀವಾತ್ಮದೊಳಗೆ ಪರಮಾತ್ಮ ಇದೆ ಅಂತ ಹೇಳಿ ಅಥವಾ ಈ ಅಂಗದಲ್ಲಿ ಲಿಂಗ ಇದೆ ಅಂತ ತಿಳ್ಕೊಂಡು ಇದು ವಿಶ್ವವ್ಯಾಪಕವಾಗಿದೆ, ಅದು ಸತ್ವ ಚಿತ್ ಆನಂದ ಸ್ವರೂಪ ಆಗಿದೆ, ಇಂಥದ್ದೊಂದು ಅನುಸಂಧಾನ ಮಾಡುವಂತ ಅವ್ರು ಯಾರಿದ್ದಾರೋ ಅವರೆಲ್ಲರೂ ಸಹಿತ ತತ್ವ ಬದ್ಧರಾಗುತ್ತಾರೆ. ಇದನ್ನು ಬಿಟ್ಟು ಅವರು ಯಾರು ತತ್ವ ಬಿಟ್ಟರೆ ಅದು ನಿಜವಾಗ್ಲೂ ಸುಮ್ಮನೆ ಹೆಸರಿಗೆ ಹೆಸರಿಗೆ ಲಿಂಗಾಯತರು ವೀರಕ್ಕೆ ಮಾತ್ರ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀನಿ. ಕಾರ್ಯಕ್ರಮದಲ್ಲಿ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ, ಕೆಎಂಎಫ್ನ ನಿರ್ದೇಶಕ ಚಂದ್ರಶೇಖರ್, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ಕಾಟಶೆಟ್ಟಿಹಳ್ಳಿ ಸತೀಶ್, ಜಿಲ್ಲಾ ಪಂಚಾಯತಿ ಸದಸ್ಯೆ ಡಾ ನವ್ಯಾ ಬಾಬು, ಭಾರತಿ ಹಿತೇಶ್, ತಾಲೂಕು ಪಂಚಾಯತಿ ಸದಸ್ಯೆ ಮಮತಾ ಯೋಗೇಶ್, ಕಲ್ಪನಾ ತಾಲೂಕು ಘಟಕದ ಅಧ್ಯಕ್ಷ ಹೇರೂರು ಮಹೇಶ್, ಮುಖಂಡ ಪ್ರಸನ್ನ ಕುಮಾರ್, ದಿಲೀಪ್ ಕುಮಾರ್, ಪಟ್ಟಣ ಪಂಚಾಯತಿ ಸದಸ್ಯ ಶಿವಕುಮಾರ್, ಉಪಾಧ್ಯಕ್ಷ ದಯಾನಂದ್, ಸದಾಶಿವಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದು ಕಾರ್ಯಕ್ರಮದಲ್ಲಿ ನೂರಾರು ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.